ನನಗೂ ಫ್ರೀ ನಿಮಗೂ ಫ್ರೀ ಮಾದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿನಗೂ ಫ್ರೀ 200 ಯೂನಿಟ್ ಯಾವ್ದು ಬರ್ತಾ ಇಲ್ಲ ಸರ್ ಅವ್ರಿಗೆ ಬರ್ತಿರ್ಬೋದು ಮೋಸ್ಟ್ಲಿ ಅವ್ರ ಮನೆಗೆ ಬರ್ತಿರ್ಬೋದು ಫ್ರೀ ನಮ್ಮ ಮನೆಗಂತೂ ಬರ್ತಾ ಇಲ್ಲ ಸರ್ ನಾವು ಫ್ರೀ ಕೂಡ ಅವಶ್ಯಕತೆನೇ ಇರಲಿಲ್ಲ ಹೇಗೆ ಜನಗಳಿಗೆ ಮೋಸ ಮಾಡ್ತಾ ಇರೋದು ಸರ್ ಇದು ಇವಾಗ ಕೊಟ್ಟಿದ್ರೆ 200 ಯೂನಿಟ್ ಏನಂದ್ರಲ್ಲ ಸರ್ ನೋಡಿ ಸರ್ ಅವರ ಬಿಲ್ ಎಲ್ಲ ತೋರಿಸ ನೋಡಿ ಸರ್ 110 ಯೂನಿಟ್ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆ ಮನೆಗೆ 200 ಯೂನಿಟ್ 200 ಯೂನಿಟ್ ಕಾಲ್ ಬರೀ ದಲಿತರು ಹಿಂದೂಗಳು ಅಲ್ಪಸಂಖ್ಯಾತರು ಅಲ್ಲ ಎಲ್ಲರಿಗೂ ಪ್ರತಿ ನನ್ನ ಮನೆಗೆ 200 ಯೂನಿಟ್ಗಳಿಗೆ ಪ್ರತಿ ಮನೆ ಮನೆಗೆ ಫ್ರೀ ವಿದ್ಯುತ್ ಇನ್ನು ಕೆಲವು ಘೋಷಣೆಗಳಿದ್ದಾವೆ ಮಾಡ್ತೀವಿ ಮೇಡಮ್ ನಿಮ್ಮ ಹೆಸರು ಮಾನಸ ಅಂತ ನಿಮ್ಗೆ ಗೃಹಜ್ಯೋತಿದು ಉಚಿತ ವಿದ್ಯುತ್ ಬರ್ತಾ ಇದೆಯಾ ಏನು ಬರ್ತಾ ಇಲ್ಲ ಸರ್ ನೀವು ಅಪ್ಲಿಕೇಶನ್ ಹಾಕ್ಲಿಲ್ವಾ ಅಪ್ಲಿಕೇಶನ್ 2 ಸಲ ಹಾಕಿದೀವಿ ನಮ್ಗೆ 2 ಸಲ ಒಂದು ಸಲ ಹಾಕಿದಾಗ ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರು ಅಂತ ಮತ್ತೊಂದ್ಸಲನು ಹಾಕಿದ್ವಿ ಮತ್ತೇನು ಬರ್ಲಿಲ್ಲ ನಮ್ಗೆ ಯಾವ ಫ್ರೀನೂ ಬರ್ಲಿಲ್ಲ ಒಂದ್ 0 ಬಂದಿಲ್ಲ ಏನು ಬಂದಿಲ್ಲ ನನಗೂ ಫ್ರೀ ನಿಮಗೂ ಫ್ರೀ ಮಾದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿನಗೂ ಫ್ರೀ 200 ಯೂನಿಟ್ ಯಾವ್ದು ಬರ್ತಾ ಇಲ್ಲ ಸರ್ ಅವ್ರಿಗೆ ಬರ್ತಿರ್ಬೋದು ಮೋಸ್ಟ್ಲಿ ಅವ್ರ ಮನೆಗೆ ಬರ್ತಿರ್ಬೋದು ಫ್ರೀ ನಮ್ಮ ಮನೆಗಂತೂ ಬರ್ತಾ ಇಲ್ಲ ನಾವ್ ಯೂಸ್ ಮಾಡೋದೇ ಕಮ್ಮಿ ಈಗ ಫಸ್ಟ್ ಹೇಳಿದ್ರು ಆಯ್ತು 200 ಯೂನಿಟ್ ಫ್ರೀ ಅಂತ ಹೇಳದ್ಮೇಲೆ ನಮ್ಗೆ ಏನಕ್ಕೆ ನೀವು ಫಸ್ಟ್ ಇಂದ ನೀವು ಯೂಸ್ ಮಾಡಿರ್ದೆಲ್ಲ ಲೆಕ್ಕ ಹಾಕ್ತಿವಿ ಅದ್ರಲ್ಲಿ ಅದ್ರ ಮೇಲೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಬಿಲ್ ಕೊಡ್ತೀವಿ ಅಂತ ಫಸ್ಟ್ ಹೇಳ್ಬೇಕಿತ್ತು 200 ಯೂನಿಟ್ ಫ್ರೀ ಅಂತ ಹೇಳದ್ಮೇಲೆ ನೀವ್ ಇಷ್ಟು ಯೂಸ್ ಮಾಡ್ತಿದ್ರಿ ಇವಾಗ ಇಷ್ಟು ಬರ್ತಿದೆ ಅಂತ ಏನಕ್ಕೆ ಹೇಳ್ಬೇಕಿತ್ತು ಈಗ 0 ಅಂದ್ಮೇಲೆ 0 ಬರ್ಬೇಕು ಈಗ 200 ಯೂನಿಟ್ ಅದ್ರ ಮೇಲೆ ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಕೊಡ್ಲಿ ಬರ್ತಿರೋದು 58 ಯೂನಿಟ್ 51 ಯೂನಿಟ್ ಅದಕ್ಕೇನಕ್ಕೆ ಚಾರ್ಜ್ ಮಾಡ್ಬೇಕು ನಾನ್ ಕೇಳೋದು ಇವತ್ತು ಯಾವ್ದಾರ ಬಿಲ್ ಬಂದಿದ್ಯಾ ಇವತ್ತು ಬಂದಿದೆ ಸರ್ ಅದಕ್ಕೇನೆ ನಾನು ನಮ್ಮ ಯಜಮಾನ್ರು ಕೇಳ್ತಾ ಇದ್ದೆ ಹೋಗಿ ಕೇಳಿ 3 ಆಯ್ತಪ್ಪ ನೀವ್ ಹಂಗೆ ಹೇಳ್ಬಿಟ್ಟು ಕೊಡ್ತಿದ್ದೀರಲ್ವಾ 3 450 ರೂಪಾಯಿ ಚಾರ್ಜ್ ಬಂದಿದೆ ಇದೊಂದೇ ತಿಂಗಳ 433 ರೂಪಾಯಿ ಚಾರ್ಜ್ ಬಂದಿದೆ ಏನಕ್ಕೆ ಅಂದ್ರೆ ಇವರು ಈ ಉಚಿತ ಅಂತ ಮಾಡಕ್ ಮುಂದೆನೆ ಬಿಲ್ ಎಲ್ಲ ಕಡಿಮೆ ಆಯ್ತಾ ಉಚಿತ ಅಂತ ಮಾಡಕ್ ಮುಂಚೆನೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಏನಂದ್ರೆ 300 ಬರ್ತಿತ್ತು ಯಾಕಂದ್ರೆ ನಮ್ಗೆ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲ ಇದೆ ಬರುತ್ತೆ ಅಷ್ಟು ಬಿಲ್ಲು ಬರ್ತಿ 300 ಬರ್ತಿತ್ತು ಅಮ್ಮಮ್ಮ ಅಂದ್ರೆ ಹೆಚ್ಚು ಫ್ಯಾನ್ ಗೀನೆಲ್ಲ ಹಾಕಿದ್ರೆ 400 ಬರ್ತಾ ಇತ್ತು ಈಗ ಫ್ರೀ ಅಂದ್ಮೇಲೂ ಅಷ್ಟೇ ಬರ್ತಿದೆ ಅಂದ್ಮೇಲೆ ನೀವು ಫ್ರೀ ಏನಿಗೆ ಕೊಡ್ಬೇಕು ಅದ್ರ ಬದಲು ಕ್ಯಾನ್ಸಲ್ ಮಾಡ್ಬಿಟ್ಟು ಸುಮ್ನೆ ನೀವು ಎಷ್ಟು ಕೊಡ್ತಿ ಎಷ್ಟು ಕಟ್ತಿದ್ರಿ ಹಂಗೆ ಕಟ್ಕೊಂಡು ಹೋಗಿ ಅಂತಂದ್ರೆ ಅದೇ ಬೆಸ್ಟ್ ಈಗ ಹಿಂಗೆ ಫ್ರೀ ಅಂದ್ಬಿಟ್ಟು ಮೋಸ ಮಾಡೋ ಬದ್ಲು ಅದೇ ತರ ಮಾಡಿದ್ರೆ ಬೆಸ್ಟ್ ಅಲ್ವಾ ಬರೀ ದಲಿತರು ಹಿಂದೂಗಳು ಅಲ್ಪಸಂಖ್ಯಾತರು ಅಲ್ಲ ಎಲ್ಲರಿಗೂ ಪ್ರತಿ ನನ್ನ ಮನೆಗೆ 200 ಯೂನಿಟ್ಗಳಿಗೆ ಸರ್ ನಿಮ್ಮ ಹೆಸರು ಸರ್ ಶಿವ ಏನ್ ಏನ್ ವೃತ್ತಿ ಮಾಡ್ತೀರಾ ಸರ್ ಬೈಕ್ ಮೆಕ್ಯಾನಿಕ್ ಗ್ಯಾರೇಜ್ ಇಟ್ಕೊಂಡಿದ್ದೀವಿ ನಿಮ್ಗೆ ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆಯಾ ಸರ್ ಏನ್ ಕರೆಂಟ್ ಬಿಲ್ ಏನು ಫ್ರೀ ಏನಿಲ್ಲ ಸರ್ ಅದು ಆ ಬಿಲ್ ಕೊಡಿ ಸರ್ ಅದು 200 ಯೂನಿಟ್ ಫ್ರೀ ಅಂತ ಹೇಳಿದ್ರಲ್ಲ ಸರ್ ನೋಡಿ 110 ಯೂನಿಟ್ ಬಂದೈತೆ ನೋಡಿ ನಿಮ್ಗೆ ತೋರಿಸ್ತೇನೆ ನೋಡಿ ನೋಡ್ಕೊಳ್ಳಿ ಸರ್ ಈಗ ನೋಡಿ ಸರ್ ಬಿಲ್ ನೋಡಿ ಸರ್ ಎಷ್ಟು ಬಂದೈತೆ ನೋಡಿ ಸರ್ ನೋಡ್ಕೊಂಡ್ರೆ 200 ಯೂನಿಟ್ ಎಲ್ಲಿ ಫ್ರೀ ಕೊಟ್ಟಿದಾರೆ ಸರ್ ಅವರು ನೋಡಿ ಸರ್ ಇಲ್ಲ ಓದ್ ತಿಂಗಳದು 200 ಯೂನಿಟ್ ಅಂತ ಅದ್ರಲ್ಲ ಈ ನೋಡಿ 110 ಯೂನಿಟ್ ಓಡೈತೆ ಇಲ್ಲಿ 430 ರೂಪಾಯಿ ಬಂದಿದೆ ಸರ್ ಏನ್ ಯೂನಿಟ್ ಫ್ರೀ ಕೊಟ್ಟಿದಾರೆ ಸರ್ ಅವರು ಆಮೇಲೆ ಸರ್ ಇದು ಮನೆಗಾದ್ರೂ ಇಷ್ಟು ಕಮರ್ಷಿಯಲ್ ಗೆ ಸರ್ 300 350 ಬರ್ತಿತ್ತು
650 rupees ಬರ್ತೈತೆ, 600 rupees ಬರ್ತಿದೆ. ಒನ್ ಟು ಡಬಲ್ ಜಾಸ್ತಿ, ಒನ್ ಟು ಡಬಲ್ ಜಾಸ್ತಿ ಸರ್. ಕಮರ್ಷಿಯಲ್ ಗಳಿಗೆ ಏನ್ ಫ್ರೀ ಆಗಿ ಕೊಡ್ತಿದ್ದಾರೆ, ಏನ್ ಫ್ರೀ ಆಗಿ ಕೊಡ್ತಾರೆ? ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆ ಮನೆಗೆ, ಪ್ರತಿ ಮನೆ ಮನೆಗೆ 200 units ಸರ್ ನಾವು ಫ್ರೀ ಕೊಡೋ ಅವಶ್ಯಕತೆ ಇರಲಿಲ್ಲ. ಹೇಗ ಜನಗಳ ಮೋಸ ಮಾಡ್ತಾರೆ ಸರ್ ಇದು? ಇವಾಗ ಕೊಟ್ಟಿದ್ರೆ 200 units ಏನಂದ್ರಲ್ಲ ಸರ್, ನೋಡಿ ಸರ್ ಅವರ ಬಿಲ್ ಅಲ್ಲೇ ತೋರಿಸ ನೋಡಿ ಸರ್, 110 units ಹಳೆ ಬಿಲ್ಲು ತೋರಿಸ. ಹಳೆ ಬಿಲ್ ಇಲ್ಲ ಸದ್ಯಕ್ಕೆ, ಎಲ್ಲ ಬಿಸಾಗೈತೆ. ಹಳೆ ಬಿಲ್ ಅಲ್ಲೂ ಸರ್ ನಾವು ಓಡಿಸಿದ್ದೆ ಅಷ್ಟನ್ನು. ಹಳೆ ಬಿಲ್ ಏ 90 units 80 units ಓಡಿತಿದ್ದು, ಇಲ್ಲಿ 100 units ಓಡ್ತಿದ್ದೆ. ಹೋಗ್ಲಿ ಬಾ, 200 units ಅಂದ್ರಲ್ವಾ, ಹೆಂಗೆ ಇದು? ಆಮೇಲೆ ನೋಡಿ ಸರ್ 452 rupees ಬಂದೈತೆ ಮನೆ ಬಿಲ್ಲೇನೆ. ಅಲ್ಲಿಗೆ ಗೃಹ ಜ್ಯೋತಿ ನಿಮ್ಗೆ ತಲುಪಿಲ್ಲ? ತಲುಪಿಲ್ಲ ಸರ್ ನಮ್ಗೆ. ಮೋಸ್ಟ್ಲಿ ಸಿದ್ದರಾಮಯ್ಯವ್ರ ಮನೆಯಲ್ಲಿ ಅಥವಾ ಮಹದೇವ ಮನೇಲಿ ಮಾತ್ರ ಫ್ರೀ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಹೋಟೆಲ್ ನಮ್ಗಂತೂ ಫ್ರೀ ಬರ್ತಾ ಇಲ್ಲ. ಇದು ಬಿಲ್ಲೇ ತೋರಿಸ್ತಾ ಇದೆ ನೋಡಿ, ಇದು 6-3 ಈ ತಿಂಗಳದ ಸರ್, 3ನೇ ತಿಂಗಳದು, ಹೋದ ತಿಂಗಳು ಮಾರ್ಚ್ ಇದು, ಇದು 4ನೇ ತಿಂಗಳು, ಇದೇ 4ನೇ ತಿಂಗಳು ನೋಡಿ ಸರ್ ಇದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.